लासी सीमा कलयतु कुशलं कालमेगाभिरामा काचित् सकेतधामा भवगहनगति क्लान्तिहारिप्रणामा सौन्दर्याहृणकामा प्रख्यात दिक्षु निविशदविनुता देवता रामनाम तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं श्रीविश्वेशतीर्थगुरुभ्यो नमः हरि ओम् कलियुगली भगवन्तन सेवे भगवन्तन ध्यान यु माताो ಅವನಿಗೆ ಯಾವ ಸಂಕಷ್ಟಗಳು ಕೂಡ ಬರುವುದಿಲ್ಲ ಭಗವಂತನಿಗೂ ಒಬ್ಬ ಭಕ್ತನಿಗೂ ಇರುವ ಸಂಬಂಧ ಯಾವುದು ಇದು ಒಂದು ಯಕ್ಷಪ್ರಶ್ನೆ ಎಂಬುದಾಗಿ ಹೇಳಬಹುದು ಗುರುಗಳಾದಂತಹ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ಒಮ್ಮೆ ಸಭೆಯಲ್ಲಿ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳಿದರು ಭಗವಂತನಿಗೂ ಭಕ್ತರಿಗೂ ಭಕ್ತನಿಗೂ ಇರುವ ಸಂಬಂಧ ಯಾವುದು ಒಬ್ಬೊಬ್ಬ ವಿದ್ಯಾರ್ಥಿ ಎದ್ದು ನಿಂತುಕೊಂಡು ತಮ್ಮ ತಮ್ಮ ಅನಿಸಿಕೆಯನ್ನು ಹೇಳ್ತಾ ಬಂದರು ಇಲ್ಲ ಭಗವಂತನಿಗೂ ನಮಗೂ ಒಳ್ಳೆ ಸ್ನೇಹರೂಪ ಸಂಬಂಧ ಇದೆ ಈ ರೀತಿಯಾದಂತಹ ಅನೇಕ ಉತ್ತರಗಳು ಅನೇಕ ವಿದ್ಯಾರ್ಥಿಗಳು ಕೊಟ್ಟರು ಆಗ ಗುರುಗಳು ಹೇಳಿದರು ನೋಡೋಣ ಭಗವಂತನಿಗೂ ಒಬ್ಬ ಭಕ್ತನಿಗೂ ಇರೋ ಸಂಬಂಧ ಯಾವುದು ಅಂತ ನೋಡೋಣ ಅಂತ ಹೇಳಿ ಒಂದು ಸಣ್ಣ ಕಥೆಯನ್ನು ಪ್ರಾರಂಭ ಮಾಡಿದರು ಅಮೇರಿಕಾದಲ್ಲಿ ಕೃಷ್ಣ ಎಂಬುವಂತಹ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ವಾಸ ಮಾಡ್ತಾ ಇರ್ತಾನೆ ಅವನು ಭಾರತ ದೇಶಕ್ಕೆ ಯಾವುದೋ ಒಂದು ಕೆಲಸದ ಉದ್ದೇಶದಿಂದ ಬಂದಿರ್ತಾನೆ ಬಂದು ಅವನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಪಿಕ್ನಿಕ್ ಎಂಬುವಂತಹ ಮನಸ್ ಚಂಚಲದಿಂದಾಗಿ ಅವನು ಆಗುಂಬೆ ಇರುವಂತಹ ಘಾಟಿನಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಅವನಿಗೊಂದು ವಿಚಿತ್ರವಾಗಿರ್ತಕ್ಕಂತಹ ಒಂದು ವಿಸ್ಮಯ ನಡೆಯುತ್ತೆ ಏನು ಅಂತಂದರೆ ಅಲ್ಲಿ ಮಾತನಾಡುವಂತಹ ಗಿಳಿಯನ್ನು ನೋಡ್ತಾನೆ ಎಷ್ಟು ಸುಂದರ ಗಿಳಿ ಅನ್ನೋದೇ ಸುಂದರ ಇನ್ನು ಮಾತನಾಡುವ ಸುಂದ ಮಾತನಾಡುವ ಗಿಳಿ ಅಂತಂದರೆ ಅದೆಷ್ಟು ಸುಂದರ ಇರಬೇಕು ಸರಿ ಅಂದ್ಬಿಟ್ಟು ಆ ಗಿಳಿಯ ನಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಕಾಲ ಕಳೀತಾ ಇರ್ತಾನೆ ಕೆಲ ಸಮಯದ ನಂತರ ಆ ಗಿಳಿಯನ್ನು ಬಹಳ ಪ್ರೀತಿಸಿ ಆ ಗಿಳಿಯನ್ನು ಹಿಡಿದುಕೊಂಡು ತನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ ಆ ಗಿಳಿಯು ಕೂಡ ಅಷ್ಟೇ ಸಂತೋಷದಿಂದ ಅವನೊಟ್ಟಿಗೆ ಬರುತ್ತೆ ನಂತರ ಆ ಕೃಷ್ಣ ಎಂಬುವಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆ ಗಿಳಿಗೆ ಪ್ರೀತಿಯಿಂದ ರಾಮ ಎಂಬುದಾಗಿ ನಾಮಕರಣವನ್ನು ಮಾಡುತ್ತಾನೆ ಕೃಷ್ಣ ರಾಮ ಎಂಬುದಾಗಿ ಇಲ್ಲಿ ನಾವು ಅರ್ಥವನ್ನು ಮಾಡ್ಕೊಬೇಕು ಹಾಗೆ ದಿನ ಕಳೀತಾ ಹೋದಾಗ ಈ ಗಿಳಿ ಪ್ರಸಿದ್ಧವಾಗ್ಬಿಡುತ್ತೆ ಆ ದೇಶಕ್ಕೇನೆ ಬಹಳ ಪ್ರಸಿದ್ಧಿಯನ್ನು ಹೊಂದುತ್ತೆ ಏ ಎಂಥ ಪ್ರಸಿದ್ಧಿ ಅಂತಂದ್ರೆ ಆ ಮಾತನಾಡುವಂತಹ ಗಿಳಿಯು ಜ್ಯೋತಿಷ್ಯವನ್ನು ಕೂಡ ಹೇಳುತ್ತೆ ಈ ರೀತಿಯಾಗಿ ಅವನು ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಬರೋಕ್ಕೆ ಪ್ರಸಿದ್ಧನಾಗ್ಬಿಡ್ತಾನೆ ಮಾತನಾಡುವ ಗಿಳಿ ಅವನ ಹತ್ರ ಇದೆ ಅವನು ಮತ್ತು ಆ ಗಿಳಿ ಜ್ಯೋತಿಷ್ಯ ಹೇಳುತ್ತೆ ಅಂತ ಬಹಳ ಪ್ರಸಿದ್ಧ ಆಗ್ಬಿಡ್ತಾನೆ ಅದರಿಂದ ಅವನು ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಾನೆ ಈ ರೀತಿ ನಡೀತಿರಬೇಕಾದ್ರೆ ಗಿಳಿಗೆ ತನ್ನ ತಾಯಿಯ ನೆನಪಾಗತ್ತೆ ಬೇಸರದಿಂದ ಕೂತಾಗ ಕೃಷ್ಣ ರಾಮನಿಗೆ ಊಟ ಕೊಡಕ್ಕೆ ಬರ್ತಾನೆ ಬಂದಾಗ ಯಾಕೆ ಬೇಸರದಿಂದ ಇದೆಯಾ ನಿನ್ನಿಂದ ಇವತ್ತು ನಾನು ತುಂಬ ಪ್ರಸಿದ್ಧ ಆಗಿದ್ದೀನಿ ನಿಂಗೆ ಏನು ಬೇಕಿದ್ರು ಕೇಳು ನಾನು ಕೊಡ್ತೀನಿ ಹಿಂಗೊಂದು ಅಂತ ಕೃಷ್ಣ ಹೇಳ್ತಾನೆ ಆಗ ಆ ಗಿಳಿ ಹೇಳುತ್ತೆ ನನ್ನ ಈ ಪಂಜರದಿಂದ ಬಿಟ್ಟು ಬಿಡು ಅಂತ ಅದು ಹೇಗೆ ಸಾಧ್ಯ ನಿನ್ನಿಂದಲೇ ಇವತ್ತು ಈ ಸ್ಥಾನದಲ್ಲಿದ್ದೀನಿ ನಾನು ನಿನ್ನನ್ನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ನಿನಗೆ ಒಂದು ನಾನೇ ಪ್ರೀತಿಯಿಂದ ಬಂಗಾರದ ಪಂಜರವನ್ನು ಮಾಡಿಸಿಕೊಡ್ತೇನೆ ಅಂತ ಅವನು ಹೇಳುತ್ತಾನೆ ಅದಾಗಿ ಸುಮಾರು ದಿನಗಳ ನಂತರ ಸುಮಾರು ಕೋಟಿ ವೆಚ್ಚ ಮಾಡಿ ಅವನು ಬಂಗಾರದ ಒಂದು ಪಂಜರವನ್ನು ಮಾಡಿ ಅದರಲ್ಲಿ ಒಂದು ಪುಟ್ಟು ಜೋಕಾಲಿಯನ್ನು ಮಾಡಿಸಿ ಆ ಗಿಳಿಯನ್ನು ಅಲ್ಲಿರಿಸುತ್ತಾನೆ ಹೀಗೆ ಕೆಲ ಕಾಲ ನಡೀತಿರ್ಬೇಕಾದ್ರೆ ಅವನು ಯಾವುದೋ ಒಂದು ಉದ್ದೇಶದಿಂದ ಪುನಃ ಭಾರತಕ್ಕೆ ಬರಬೇಕಾಗಿರುತ್ತೆ ಆಗ ಗಿಳಿಯ ಎದುರು ಬರ್ತಾನೆ ನೋಡು ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನೀರುವಂಥ ಸ್ಥಳದಲ್ಲೇ ನನ್ನ ಕೆಲಸ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನಾದರೂ ತರಬೇಕಾ ಏನಾದರೂ ಕೊಡಬೇಕಾ ಅಂತಿದ್ರೆ ಹೇಳು ನಾನು ಮಾಡ್ಕೊಂಡು ಬರ್ತೀನಿ ಅಂತ ಆ ವ್ಯಕ್ತಿ ಗಿಳಿಗೆ ಹೇಳ್ತಾನೆ ಆಗ ಗಿಳಿ ಒಂದು ಮಾತು ಹೇಳುತ್ತೆ ನೀನು ನನ್ನ ಎಲ್ಲಿಂದ ತೊಗೊಂಡು ಬಂದಿಯೋ ಅದೇ ಸ್ಥಳದಲ್ಲಿ ನನ್ನ ತಾಯಿ ಇರ್ತಾಳೆ ನನ್ನ ಅಣ್ಣ ತಮ್ಮಂದಿರು ಇರ್ತಾರೆ ಅವರಿಗೆಲ್ಲ ಒಂದು ಮಾತು ತಿಳಿಸು ನನ್ನ ತಾಯಿಗೆ ಮುಖ್ಯವಾಗಿ ನನ್ನ ತಾಯಿಗೆ ಮಾತನ್ನು ತಿಳಿಸು ನಿನ್ನ ಮಗ ಅಮೇರಿಕಾ ದೇಶದಲ್ಲಿ ಬಂಗಾರದ ಪಂಜರದಲ್ಲಿ ಸುಖವಾಗಿದ್ದಾನೆ ಎನ್ನುವಂತಹ ಮಾತನ್ನು ನನ್ನ ತಾಯಿಗೆ ತಿಳಿಸು ಪಾಪ ಎಷ್ಟು ದುಃಖ ಆಗಿರುತ್ತೋಳೋ ಗೊತ್ತಿಲ್ಲ ನನಗೆ ದಯವಿಟ್ಟು ತಿಳಿಸ್ತೀಯಾ ಅಂತ ಕೈ ಮುಗಿದು ಕೇಳ್ಕೊಳುತ್ತೆ ಗಿಳಿ ಸರಿ ಖಂಡಿತವಾಗಲಿಯೂ ತಿಳಿಸ್ತೀನಿ ಅಂತ ಹೇಳಿ ಅವನು ಭಾರತ ದೇಶಕ್ಕೆ ಹೊರಡ್ತಾನೆ ಭಾರತ ದೇಶಕ್ಕೆ ಬಂದು ತನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಮತ್ತೆ ಅದೇ ಸ್ಥಳದಲ್ಲಿ ಬರ್ತಿರಬೇಕಾದ್ರೆ ಆಗ ಗಿಳಿ ಹೇಳಿರುತ್ತೆ ಮೂರನೇ ರಸ್ತೆಯಲ್ಲಿ ಎರಡನೇ ಬಾವಿಯ ಮೇಲೆ ಮೂರನೇ ಕೊಂಬೆಯಲ್ಲಿ ನನ್ನ ಅಮ್ಮ ಕೂತಿರ್ತಾಳೆ ಹಂಗೆ ಅದೇ ಜಾಗದಲ್ಲಿ ನೋಡಿದಾಗ ಎರಡನೇ ರಸ್ತೆಗೆ ಹೋಗ್ತಾನೆ ಮತ್ತೆ ಮೂರನೇ ಬಾವಿ ಇರುತ್ತೆ ಮೇಲೆ ನೋಡ್ತಾನೆ ಗಿಳಿಯೂ ಇರುತ್ತೆ ಹೋಗಿ ಮಾತನಾಡ್ತಾನೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿಂದ ನಾನು ಒಂದು ಗಿಳಿಯನ್ನು ತೆಗೆದುಕೊಂಡು ಹೋಗಿದ್ದೆ ಅದರ ತಾಯಿಯನ್ನು ಭೇಟಿಯಾಗಬೇಕಾಗಿತ್ತು ಆಗ ಮರದಲ್ಲಿ ಕೂತಿರುವಂತಹ ಗಿಳಿ ಹೇಳುತ್ತೆ ಓ ಅವನ ನನ್ನ ತಮ್ಮ ಅವನು ಸರಿ ನನ್ನ ತಾಯಿನ ಕರಿತೀನಿ ಅಂತ ತ ಅಣ್ಣನಾದಂಥ ಗಿಳಿ ತನ್ನ ತಾಯಿನ ಕರ್ಕೊಂಬರುತ್ತೆ ಒಳಗಡೆಯಿಂದ ಬರ್ತಿರ್ಬೇಕಾದ್ರೆ ಆ ಗಿಳಿ ಬಹಳ ವಯಸ್ಸಾಗಿರುತ್ತೆ ನಿಧಾನವಾಗಿ ಹೆಜ್ಜೆ ಮೇಲೊಂದು ಹೆಜ್ಜೆ ನಿಧಾನ ಬರ್ತಿರಬೇಕಾದ್ರೆ ಹೊರಗೆ ಬರುತ್ತೆ ಬಂದ ಮೇಲೆ ಈ ಕೃಷ್ಣ ಹೇಳ್ತಾನೆ ನೋಡು ಸುಮಾರು ವರ್ಷಗಳ ಹಿಂದೆ ನಿನ್ನ ಮಗನನ್ನು ಇಲ್ಲಿಂದ ನಾನು ತಗ ತಗೊಂಡು ಹೋಗಿದ್ದೆ ಅವನು ಈಗ ಅಮೇರಿಕಾದಲ್ಲಿ ಬಂಗಾರದ ಬಂಜರದಲ್ಲಿ ಸುಖವಾಗಿದ್ದಾನೆ ಎಂಬ ಮಾತನ್ನು ತಿಳಿಸ್ತಾನೆ ಈ ಮಾತು ಕೇಳೋದೇ ತಡ ಆ ತಾಯಿ ಗಿಳಿ ಹೃದಯಾಘಾತದಿಂದ ಬಹಳ ಬೇಸರ ಆಗಿ ಮರದಿಂದ ಬಿದ್ದು ಪ್ರಾಣವನ್ನು ಬಿಟ್ಟುಬಿಡುತ್ತೆ ಇವನು ಬಹಳ ದುಃಖಕ್ಕೆ ಒಳಗಾಗ್ತಾನೆ ಒಂದು ಮಾತು ಹೇಳಿದಾಗ ತಾಯಿ ಮಗನ ಸಂಬಂಧ ಕೊಡದೋಯ್ತಲ್ಲ ಎಂಥ ದುಃಖ ಆಗ್ತದೆ ಅಂತ ದುಃಖನ ತಡೆಯಕ್ಕಾಗದೆ ಪುನಃ ಅವನು ಅಮೇರಿಕ ದೇಶಕ್ಕೆ ಬರ್ತಾನೆ ಅಮೇರಿಕ ದೇಶಕ್ಕೆ ಬಂದ ಮೇಲೆ ಆ ಗಿಳಿ ಎದುರು ತನ್ನ ಮುಖವನ್ನು ತೋರ್ಸೋಕ್ಕೆ ಅವನಿಗೆ ಬಹಳ ಬೇಸರ ಆಗ್ತಾ ಇದೆ ಏನಂತ ಹೇಳಬೇಕು ಕೊನೆಗೆ ಊಟದ ಸಮಯದಲ್ಲಿ ಊಟ ಕೊಡೋಕ್ಕೆ ಹೋದಾಗ ಆ ಗಿಳಿ ಕೇಳುತ್ತೆ ಹೇ ಹೋಗಿದ್ಯಾ ನನ್ನ ತಾಯಿಯನ್ನು ಭೇಟಿ ಮಾಡಿದ್ಯಾ ನಾನು ಅವಳ್ತರನೇ ದಿನ ತುಂಬ ದಿನ ಆಗೋಗಿದೆ ನನ್ನ ತಾಯಿನ ನೋಡಿ ನನ್ನ ತಾಯಿ ಏನಂತಂದು ಏನಂತಂದು ಅಂತ ಬಹಳ ಆಶ್ಚರ್ಯದಿಂದ ಕೇಳ್ತಾ ಇರುತ್ತೆ ಆಗ ನೀ ಹೇಳಿದಂತೆ ನಾನು ಅಮೇರಿಕಾ ದೇಶದಲ್ಲಿ ಬಂಗಾರ ಪಂಜರದಲ್ಲಿ ಸುಖವಾಗಿದ್ದಾನೆ ಅಂತ ಎಲ್ಲ ವಾಕ್ಯವನ್ನು ಹೇಳಿದೆ ಆದರೆ ಇದನ್ನು ಕೇಳಿ ನಿನ್ನ ತಾಯಿ ಹೃದಯಾಘಾತದಿಂದ ಬಿದ್ದು ಪ್ರಾಣವನ್ನು ಬಿಟ್ಟುಬಿಡ್ಲುವನು ಈ ವಿಷಯವನ್ನು ಈ ಮರಿಗಿಳಿ ಕೇಳಿ ಇದು ಕೂಡ ಪ್ರಾಣವನ್ನು ಬಿಟ್ಟುಬಿಡುತ್ತೆ ಹೃದಯಘಾತದಿಂದ ತಡ್ಕೊಳೋಕ್ಕಾಗದೆ ಬೇಸರದಿಂದ ಅದು ಕೂಡ ಪ್ರಾಣವನ್ನು ಬಿಟ್ಟುಬಿಡುತ್ತೆ ಇವನು ಬಹಳ ದುಃಖಕ್ಕೆ ಒಳಗಾಗ್ತಾನೆ ತಾಯಿ ಮಗನ ಸಂಬಂಧ ಹೇಗಿದೆ ಹೆಂಗೂ ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ ಬಹಳ ದುಃಖಕ್ಕೊಳಗಾಗಿ ಆ ಗಿಳಿಯಿಂದನೇ ಅವನು ಆ ಅಮೆರಿಕಕ್ಕೆ ಪ್ರಸಿದ್ಧನಾಗಿರ್ತಾನೆ ಅದರಿಂದ ಆ ಗಿಳಿಯನ್ನು ಪಂಜರದಿಂದ ತೆಗೆದು ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಿರ್ತಾನೆ ಕೆಲವು ತಾಸುಗಳ ನಂತರ ಜನ ಎಷ್ಟೋ ಜನ ಬಂದು ದರ್ಶನವನ್ನು ಪಡೆದು ಹೋಗ್ತಾ ಇರ್ತಾರೆ ಆಗ ಪಟ್ಟನೆ ಆ ಗಿಳಿ ಹಾರಿ ಮರದ ಲಂಬೆ ಮೇಲೆ ಕೂತ್ಕೊಂಡ್ಬಿಡುತ್ತೆ ಎಲ್ಲರೂ ಆಶ್ಚರ್ಯ ಆಗ್ತಾರೆ ಇವನು ಆಶ್ಚರ್ಯ ಆಗ್ತಾನೆ ಆಗ ಅವನು ಕೇಳ್ತಾನೆ ಗಿಳಿಯನ್ನು ನೀ ಸತ್ತಿಲ್ವಾ ಸಾಯೋತಾರ ನಾಟಕ ಯಾಕೆ ಮಾಡಿದೆ ಅಂತ ನಾನೊಂದೇ ಅಲ್ಲ ನನ್ನ ತಾಯಿ ಕೂಡ ಸತ್ತಿಲ್ಲ ಇಲ್ಲಿಂದ ಹೊರಗೆ ಹೇಗೆ ಬರಬೇಕು ಎಂಬುದಾಗಿ ಸೂಚನೆ ಮಾಡಿಕೊಟ್ಟರು ನನ್ನ ತಾಯಿ ಅಂತ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂತಂದರೆ ಭಗವಂತನಿಗೂ ಭಕ್ತನಿಗೂ ಇರುವ ಸಂಬಂಧ ಮಾನಸಿಕ ಸಂಬಂಧ ಇರಬೇಕು ಇಲ್ಲಿ ಭಗವಂತನ ಸ್ಥಾನದಲ್ಲಿ ತಾಯಿ ಗಿಳಿಯನ್ನು ಇಟ್ಕೊಳ್ಬೇಕು ಭಕ್ತನ ಸ್ಥಾನದಲ್ಲಿ ರಾಮ ಎಂಬುವಂತಹ ಗಿಳಿಯನ್ನು ಇಟ್ಕೊಳ್ಬೇಕು ನಾವು ಪ್ರತಿನಿತ್ಯ ದೇವಾಲಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಹಣವನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊತೇವೆ ಈ ರೀತಿಯಾದಂಥ ಹಣವನ್ನು ಹಾಕ್ತೀನಿ ನನಗೆ ಈ ಕೆಲಸ ಮಾಡಿಸಪ್ಪ ಅಂತ ಪ್ರಾರ್ಥನೆ ಮಾಡಿ ಅವನಲ್ಲಿ ಭಕ್ತಿಯನ್ನು ಬೇಡಬಾರದು ವ್ಯಾವಹಾರಿಕ ಸಂಬಂಧ ಇರಬಾರದು ಹೊರತು ಮಾನಸಿಕ ಸಂಬಂಧ ಇರಬೇಕು ಎಂಬುದಾಗಿ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು ವಿದ್ಯಾರ್ಥಿಗಳಿಗೆ ಹೇಳಿರ್ತಕ್ಕಂತಹ ಒಂದು ಸಣ್ಣ ಕಥೆ